ओम शांति। मीठे बच्चे, सर्विसबल बच्चे, ऐसा कोई भी काम नहीं करना है जिससे सर्विस में कोई विघ्न पड़े। शिव बाबा तिळिस्ता इद्दारे, मधुर मक्कळे, सेवादारी मक्कळु ई रीति यावदे केलस माडक्के होगबारदु, अदरल्ली सेवेनल्ली विघ्नगळु बीळो अंत रीतिनल्ली आगबारदु अंतारे। प्रश्ने, संगमय पर तुम बच्चों को बिल्कुल एक्यूरेट बनना है। संगमयदल्लि ताव मक्कळु बिल्कुल एक्यूरेट आगबेकु। कौन बन सकते हैं बिल्कुल एक्यूरेट? यार आगलिक साध्य? जो बाबा हेळ्तिदारे, जो बच्चे बाबा के साथ सदा सच्चे रहते हैं, बाबारवर जोते जोतेनल्लि सत्य सत्यवागि इरुत्तारे, अंदर एक बाहर दूसरा, ऐसा ना हो, ಒಳಗಡೆ ಒಂದು ಹೊರಗಡೆ ಒಂದು ಈ ರೀತಿ ಇರಬಾರದು ಅಂತಾರೆ। जो शिव बाबा के सिवाय और कोई बातों में नहीं जाते हैं, शिव बाबा बिट्टू बेरे विचार यार होगदीर इतार। हर कदम श्रीमत पर चलते हैं, प्रति हज्जेली बाबा और डायरेक्शंस मेले नड़ीता इतार, कोई भी गफलत नहीं करते, यावदे हुड़गाटिकेना वही एक्यूरेट बनते हैं, और ऐनातर एक्यूरेट आगतर। गीत, बचपन के दिन बुला न देना, आज हसे कल रुला न देना, बाल्य जीवनवन्न मरीबेड़ी, इवत्तु नगोदु नाळे आळोदु माडबेड़ी। ओम शांति। मीठे मीठे रूहानी बच्चों ने गीत के दो अक्षर सुने हैं। मधुर मधुर आत्मिक मक्कळु हाड़ीन एरड अक्षरगळन्न केळिद्दारे। यह तो निश्चय करते हो, बेहद का बाबा अभी बेहद का सुख का वर्षा दे रहे हैं। इदंतु निम्गे निश्चय आगिदे, नमगे बेहद दिन तंदे बंदु बेहद दिन सुखद आस्तियन्न कोड्ता इद्दारे। ऐसा बाबा के हम आकर बच्चे बने हैं, इंतह तंदे मक्कळागि नावु इल्ली बंदिद्देवे। ऐसा बाबा के हम श्रीमत पर चलना है ना, बाबोर डायरेक्शन्स एनिदवे अदर मेले नावु ನಡಿಬೇಕಲ್ವಾ? ನಹೀ ತೋ ಕ್ಯಾ ಹೋಗಾ, ಇಲ್ಲ ಅಂತಂದ್ರೆ ಏನಾಗತ್ತೆ? ಅಭಿ ಅಭಿ ಹಸ್ತೆ ಹೋ ಕ್ಯಾತೆ ಹೋ ಹಮ್ ಮಹಾರಾಜ ಮಹಾರಾಣಿ ಬನೆಂಗೆ, ಅವ್ರ ಅಕ್ಷರ ಅಗರ್ ಹಾತ್ ಚೋಡ್ದೆಯಾ ತೋ ಜಾಕರ್ ಸಾಧಾರಣ ಪ್ರಜಾ ಬನೆಂಗೆ। ಈಗೀಗ ನಗ್ತಾ ಇರ್ತೀರಾ, ನಾವು ಮಹಾರಾಜ ಮಹಾರಾಣಿ ಆಗ್ತೀವಿ ಅಂತ ಹೇಳ್ತೀರಾ, ಒಂದು ವೇಳೆ ಬಾಬಾರವ್ರ ಕೈ ಬಿಟ್ಟು ಬಿಟ್ರೆ ಸಾಧಾರಣವಾದಂಥ ಪ್ರಜೆಗಳಾಗಿ ಹುಟ್ಟಬೇಕಾಗತ್ತೆ, ಫಿರ್ ಜಾಕ ಸ್ವರ್ಗ ಮೇ ತೋ ಜರೂರ್ ಜಾಯಂಗೆ। ಸ್ವರ್ಗದಲ್ಲಂತೂ ಹೋಗ್ತಾರೆ, ಸಿಂಪಲ್ ಆಗಿರೋಂಥ ಪದವಿಗೂ ದೊಡ್ಡ ಪದವಿಗೂ ವ್ಯತ್ಯಾಸ ಐತಿಯಲ್ವಾ? ಐಸಾ ಬಿ ನಹಿ ಸ್ವರ್ಗ ಸಬ್ ಜಾನೆ ವಾಲೆ ಹೇ, ಸ್ವರ್ಗದಲ್ಲಿ ಎಲ್ಲರೂ ಬರುವಂಥವ್ರು ಅಂತ ತಿಳ್ಕೊಬೇಡಿ, ಕ್ವಾಲಿಫೈಡ್ ಇರೋಂಥವ್ರೇ ಬರ್ತಾರಲ್ಲ ಸ್ವರ್ಗಕ್ಕೆ। ಜೋ ಸಂಗಮ ಸತ್ಯುಗ್ ತ್ರೇತಾ ಮೇ ಆನೆ ವಾಲೆ ಹೋಂಗೆ ವಹಿ ಆಯಂಗೆ, ಯಾರು ಸತ್ಯುಗದಲ್ಲಿ ಬರೋ ಆತ್ಮಗಳಿದ್ದಾರೆ, ತ್ರೇತಾಯುಗದಲ್ಲಿ ಬರೋ ಆತ್ಮಗಳಿದ್ದಾರೆ, ಅವರೇನೆ ಬರ್ತಾರೆ, ಯಾರಂದರೆ ಅವರು ಅಲ್ಲೆಲ್ಲ ಎಂಟ್ರಿ ಆಗೋದಿಲ್ಲ ಅಂತ ಫಿಲ್ಟರ್ ಆಗಿಬಿಡುತ್ತಲ್ಲ। ಸತ್ಯುಗ ತ್ರೇತಾಯುಗ ದೋನೋ ಮಿಲ್ಕರ್ ಸ್ವರ್ಗ ಕಹಾ ಜಾತ, ಸತ್ಯುಗಕ್ಕೂ ಮತ್ತು ತ್ರೇತಾಯುಗಕ್ಕೂ ಎರಡಕ್ಕೂ ಸೇರಿಸ್ಬಿಟ್ಟು ಸ್ವರ್ಗ ಅಂತ ಹೆಸರು। ಜೋ ಫಿರ್ ಜೋ ಪೆಹಲೆ ಪೆಹಲೆ ನಯಿ ದುನಿಯಾ ಮೇ ಆತೆ ಹೇ ವ ಅಚ್ಚಿ ಸುಖ ಪಾತೆ ಹೇ, ಯಾರು ಹೊಸ ಪ್ರಪಂಚದಲ್ಲಿ ಮೊಟ್ಟ ಮೊದಲು ಬರ್ತಾರೆ ಅವರು ಜಾಸ್ತಿ ಸುಖವನ್ನು ಅನುಭವಿಸ್ತಾರೆ। ಬಾಕಿ ಜೋ ಬಾದ ಮೇ ಆನೆ ವಾಲೆ ಹೇ ವಕೋಯಿ ಆಕರ್ ಜ್ಞಾನ ಲೇಂಗೆ ನಹಿ, ನಿಧಾನಕ್ಕೆ ಬರ್ತಕ್ಕಂಥ ಆತ್ಮಗಳೇನಿದ್ದಾರೆ ಈ ಸೃಷ್ಟಿನಲ್ಲಿ, ಅವರು ಈ ಜ್ಞಾನನ ಕೇಳೋಕ್ಕಿಲ್ಲ ಅಂತಾರೆ। ಜ್ಞಾನ ದೇನೆವಾಲ ಲೇನೆವಾಲ ಸತ್ಯುಗ ತ್ರೇತಾಮೆ ಆಯಂಗೆ, ಈ ಜ್ಞಾನ ಪಡೀತಕ್ಕಂಥವರೇ ಸತ್ಯುಗ ತ್ರೇತಾಯುಗದಲ್ಲಿ ಬರ್ತಾರೆ, ಬಾಕಿ ಆತೆ ಹೀ ಹೇ ರಾವಣ ರಾಜ್ಯವೇ, ಬಾಕಿ ಎಲ್ಲ ಆತ್ಮಗಳು ದ್ವಾಪರಯುಗದಿಂದ ಮಾಯಾರಾಜ್ಯದಲ್ಲಿ ಬರ್ತಾರೆ। ಯಹ ಥೋಡಾ ಸಹ ಸುಖ ಪಾಸಕ್ಕೆ, ಅವರೆಲ್ಲ ಸ್ವಲ್ಪ ಸ್ವಲ್ಪ ಸುಖ ನೋಡ್ತಾರೆ। ಸತ್ಯು ತ್ರೇತಾ ಮೇ ತೋ ಬಹು ಸುಖ ಹೈನಾ, ಇಸ್ಲಿಯೇ ಪುರುಷಾರ್ಥ ಕರ್ಕೆ ಬಾಬಾ ಸೇ ಬೇಹದ ಕ ಸುಖ ವರ್ಷ ಪಾನಾ ಚಾಹಿ। ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ತುಂಬ ಸುಖ ಇರುತ್ತೆ, ಅದರಿಂದ ಪುರುಷಾರ್ಥ ಮಾಡಿ ಬಾಬಾರವರಿಂದ ಬೇಹದ್ದಿನ ಸುಖದ ಆಸ್ತಿಯನ್ನು ತೆಗೆದುಕೋಬೇಕು, ಅವ್ರಿಯ ಮಹಾನ್ ಸುಖ ಕಬ್ರಿ ಲಿಕೋ, ಈ ಒಂದು ಮಹಾನ್ ಶುಭ ಸಂದೇಶವನ್ನು ಖುಷಿ ಸಮಾಚಾರವನ್ನು ಎಲ್ಲರಿಗೂ ಬರೀರಿ। ಕಾರ್ಡ್ಸ್ ಜೋ ಚಪ್ವಾತೆ ಹೇ ಒಸ್ಮೆ ವಿ ಯ ಲಿಖನಾ ಚಯಿ ಊಂಚೇತೆ ಊಂಚ,
ಬೇಹದ್ ಕಾ ಬಾಪ್ ಕಿ ಖುಷ್ಖಬರಿ. ಕಾರ್ಡ್ಸ್ ಏನು ನೀವು ಬರೆದು ಕಳಿಸ್ತೀರಾ ಅದ್ರ ಮೇಲೆ ನೀವು ಬರೀಬೇಕು, ಸರ್ವಶ್ರೇಷ್ಠನಾಗಿರ್ತಕ್ಕಂಥ ತಂದೆಯ, ಪರಮಾತ್ಮ ತಂದೆಯ ಶುಭ ಸಂದೇಶ ಅಂತೇಳ್ಬಿಟ್ಟು ಏನು ಮಾಡಬೇಕು ನೀವು ಬರೆದ್ಬಿಟ್ಟು ಕಳಿಸಿ ಅಂತ ಇದೆ ಹೇಳ್ತಿದ್ದಾರೆ ಬಾಬು ಪ್ರದರ್ಶಿನಿ ಮೇ. ತುಮ್ ದಿಕಾತೆ ಹೋ ನೈ ದುನಿಯಾ ಕೈಸೆ ಸ್ಥಾಪನೆ ಹೋತಿ. ಎಕ್ಸಿಬಿಷನ್ನಲ್ಲಿ ಜನ ಬಂದಾಗ ಅದರಲ್ಲಿ ಕೂಡ ನೀವು ಬರೆದು ಕೂಡ ಹಾಕ್ತಿರಲ್ವಾ, ಯಾವ ಥರ ಹೊಸ ಪ್ರಪಂಚನ ಸ್ಥಾಪನೆ ಆಗ್ತಾ ಇದೆ ಅನ್ನೋವಂಥ ವಿಚಾರವನ್ನು ನೀವು ಏನು ಮಾಡ್ತೀರಾ ಬರೆದು ಜನಕ್ಕೆ ತೋರಿಸ್ತೀರಲ್ವ. ಎತ್ತು ಕ್ಲಿಯರ್ ಹೇ ಬಡೆ ಅಕ್ಷರೊಮ್ಮೆ ಲಿಖನಾ ಚೆ, ಇದು ಸ್ಪಷ್ಟವಾಗಿದೆ, ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರೆದು ಹಾಕಿ ಅಂತಾರೆ ಬಾಬಾ. ಬೇಹದ್ ಕಾ ಬಾಬಾ ಜ್ಞಾನ ಕ ಸಾಗರ್ ಪತಿತ್ ಪಾವನ್ ಸದ್ಗತಿ ದಾತ ಗೀತಾ ಕಾ ಭಗವಾನ್ ಶಿವ್ ಕೇಸೆ ಬ್ರಹ್ಮ ಕುಮಾರ್ ಕುಮಾರಿಯ ದ್ವಾರ ಫಿರ್ಸೆ ಕಲಿಯುಗಿ ಸಂಪೂರ್ಣ ವಿಕಾರಿ ಭ್ರಷ್ಟಾಚಾರಿ ಪತಿತ ದುನಿಯಾಕೋ ಸತ್ಯುಗಿ ಸಂಪೂರ್ಣ ನಿರ್ವಿಕಾರಿ ಪಾವನ್ ಶ್ರೇಷ್ಠಾಚಾರಿ ಬನಾರಹೆ ಹೇ. ಇದು ನೀವು ಬರೆದು ಹಾಕಬೇಕು, ಬೇಹದ್ದಿನ ತಂದೆ ಶಿವ್ ತಂದೆ ಪತಿತ ಪಾವನ ಜ್ಞಾನದ ಸಾಗರ ಸದ್ಗತಿಯ ದಾತ ಗೀತೆಯ ಭಗವಂತ ಶಿವನು ಯಾವ ಥರ ನಾವು ಬ್ರಹ್ಮಕುಮಾರ ಕುಮಾರಿಯರ ಮುಖಾಂತರ ಪುನಃ ಕಲಿಗಿ ಸಂಪೂರ್ಣ ವಿಕಾರಿ ಆಗೋಗ್ಬಿಟ್ಟಿರೋ ಈ ಪ್ರಪಂಚನ, ಭ್ರಷ್ಟಾಚಾರಿ ಪ್ರಪಂಚವನ್ನು, ಪತಿತ ಪ್ರಪಂಚವನ್ನು, ಸತ್ಯುಗಿ ಸಂಪೂರ್ಣ ನಿರ್ವಿಕಾರಿ ಪಾವನ ಶ್ರೇಷ್ಠಾಚಾರಿ ಪ್ರಪಂಚ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೀವು ಬರೆದಾಕಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಅಂತಾರೆ. ಈ ಖುಷ್ಖಬರಿ ಆಕರ್ಸುನೋ ಅಥವಾ ಸಂಜು ಈ ಖುಷಿ ಸಮಾಚಾರನ್ನು ಬಂದು ತಿಳ್ಕೊಳ್ಳಿ ಮತ್ತು ಕೇಳಿ. ಗವರ್ನಮೆಂಟ್ ಸೇ ಬಿ ತುಮಾರಾ ಯಾ ಪ್ರತಿಜ್ಞಾ ಹೇ ಕಿ ಹಮ್ ಭಾರತ್ ಮೇ ಫಿರ್ ಸೆ ಸತಿಗಿ ಶ್ರೇಷ್ಠಾಚಾರಿ 100% ಪವಿತ್ರತಾ ಸುಖ ಶಾಂತಿ ಕಾ ದೈವಿ ಸ್ವರಾಜ್ ಕೇಸೆ ಸ್ಥಾಪನ್ ಕರ್ರೇ ಔರ್ ಇಸ್ ವಿಕಾರಿ ದುನಿಯಾ ಕಾ ವಿನಾಶ್ ಕೇಸೆ ಹೋಗಾ ಸು ಆಕರ್ ಸಂಜೋ. ಏನು ಹೇಳ್ತಿದ್ದಾರೆ, ಸರ್ಕಾರದವ್ರದ್ದು ಕೂಡ ಈ ಒಂದು ಪ್ರತಿಜ್ಞೆ ಏನಿದೆ, ನಾವು ಭಾರತ ದೇಶವನ್ನು ಪುನಃ ಶ್ರೇಷ್ಠಾಚಾರಿ 100% ಪವಿತ್ರತೆ ಸುಖ ಶಾಂತಿ ದೈವಿ ಸ್ಥಾಪನೆ ಹೇಗೆ ಆಗ್ತಾ ಇದೆ ಅನ್ನೋದನ್ನು ನೀವು ತಿಳಿಸಿ ಮತ್ತು ಹೇಗೆ ಈ ವಿಕಾರಿ ಪ್ರಪಂಚ ವಿನಾಶ ಆಗುತ್ತೆ ಅನ್ನೋದನ್ನು ಬಂದು ತಿಳ್ಕೊಳ್ಳಿ ಅನ್ನೋವಂಥ ವಿಚಾರನ ಸರ್ಕಾರದ ಗಮನಕ್ಕೂ ತಂದುಬಿಡಿ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಎಲ್ಲ ಗೊತ್ತಿದೆ. ತೊ ಐಸ್ ಆ ಕ್ಲಿಯರ್ ಲಿಖನಾಚೆ, ಈ ರೀತಿ ಸ್ಪಷ್ಟವಾಗಿ ಬರೆದು ಹಾಕಿ. ಕೊಯಿ ಮೇ ಲಿಕ್ಕೋ ಜೋ ಮನುಷ್ಯ ಅಚ್ಚಿ ರೀತಿ ಸಮಸ್ಯಕ್ಕೆ ಕಾರ್ಡ್ಗಳಲ್ಲಿ ಮಾಡಿ ಈ ರೀತಿ ಚೆನ್ನಾಗಿ ಸ್ಪಷ್ಟವಾಗಿ ಕೊಟ್ಬಿಡಿ, ಅವರು ಚೆನ್ನಾಗಿ ತಿಳ್ಕೊಳ್ಳಿ. ಯಾ ಪ್ರಜಾಪಿತ ಬ್ರಹ್ಮಕುಮಾರ್ ಕುಮಾರಿಯ ಕಲ್ಪ ಪೇಲೆ ಮಿಸಲ್ ಡ್ರಾಮಾ ಪ್ಲಾನ್ ಅನುಸಾರ ಪರಂಪಿತ ಪರಮಾತ್ಮ ಶಿವಕಿ ಶ್ರೀಮತ್ ಪರ್ ಸಹಜ ರಾಜ್ಯೋಗ ಅವ್ರ ಪವಿತ್ರತಾ ಕ ಬಲ್ಸೆ ಅಪ್ಪನೇ ತನ್ ಮನ್ ದನ್ಸೆ ಭಾರತ್ಕೋ ಐಸಾ ಶ್ರೇಷ್ಠಾಚಾರಿ ಪಾವನ್ ಕೇಸೆ ಬನಾರಹೆ ಹೇ. ಈಗ ನೀವು ಬ್ರಹ್ಮಕುಮಾರ್ ಕುಮಾರಿಯರು ಕಲ್ಪದ ಹಿಂದಿನ ರೀತಿಯಲ್ಲಿ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಪರಂಪಿತ ಪರಮಾತ್ಮ ಶಿವನ ಶ್ರೀಮತದ ಆಧಾರದ ಮೇಲೆ ಸಹಜ ರಾಜ್ಯೋಗ ಮತ್ತು ಪವಿತ್ರತೆಯ ಶಕ್ತಿ ಆಧಾರದ ಮೇಲೆ ತಮ್ಮದೇ ತನುಮನ ಧನಗಳಿಂದ ಭಾರತ ದೇಶವನ್ನು ಈ ರೀತಿ ಶ್ರೇಷ್ಠಾಚಾರಿ ಪಾವನವನ್ನು ಹೇಗೆ ಮಾಡ್ತಾ ಇದ್ದೀವಿ ಬಂದು ತಿಳ್ಕೊಳ್ಳಿ ಅನ್ನೋವಂಥ ಮೆಸೇಜನ್ನು ಎಲ್ರಿಗೂ ಕೊಟ್ಬಿಡಿ ಅಂತ ಹೇಳ್ತಿದೆ. ಕ್ಲಿಯರ್ ಕರ್ಕೆ ಕಾರ್ಡ್ ಮೇಲೆ ಚಪಾನ ಚೈ, ಸ್ಪಷ್ಟೀಕರಣ ಮಾಡಿ ಕಾರ್ಡ್ಗಳಲ್ಲಿ ಏನು ಮಾಡಬೇಕು ಬರೆದು ಕಳಿಸಿ. ಜೋ ಕೋಯಿ ಬಿ ಸಮಜ್ಜ, ಯಾರು ಬೇಕಾದರೂ ಅರ್ಥ ಮಾಡ್ಕೊಂಡು ಬಿಡಲಿ. ಬಿ ಕೆ ಶಿವಬಾಬಾಕಿ ಮತ್ಪ ರಾಮರಾಜ್ಯ ಸ್ಥಾಪನ ಕರ್ರಹೆ. ಇಷ್ಟೊಂದು ಜನ ಬ್ರಹ್ಮಕುಮಾರ ಕುಮಾರಿಯರು ಶಿವತಂದೆಯ ಶ್ರೀಮತದ ಮೇಲೆ ರಾಜಧಾನಿಯನ್ನು ರಾಮರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಜೋ ಗಾಂಧೀಜಿ ಕಾ ಚಹನಾಥ, ಏನು ಗಾಂಧೀಜಿ ಬಯಸಿದ್ರೋ ಅದನ್ನು ಅಕ್ಬಾರ್ ಮೇ ಬಿ ಐಸಾ ಫುಲ್ ನಿಮಂತ್ರಣ ಪಡಜಾಯ, ಪೇಪರ್ಗಳಲ್ಲಿ ಕೂಡ ದೊಡ್ಡ ದೊಡ್ಡ ಈ ಆಮಂತ್ರಣ ಅನ್ನೋದು ಬರಬೇಕು ಅಂತಿದ್ದಾರೆ. ಜರೂರ್ ಸಮಜಾನ ಹೇ ಪ್ರಜಾಪಿತ ಬ್ರಹ್ಮ ಕುಮಾರ್ ಕುಮಾರಿಯ ಅಪನೇ ತನ್ ಬಂದನಿಸಿ ಎಕ್ಕರ್ ರಹೇ ಹೇ. ಇದನ್ನು ನೀವು ತಿಳಿಸ್ಬೇಕು, ಯಾರು ಬ್ರಹ್ಮಕುಮಾರ ಕುಮಾರಿಯರೇನಿದ್ದೀವಿ ಪ್ರಜಾಪಿತ ಬ್ರಹ್ಮಕುಮಾರ ಕುಮಾರಿಯರೇ ತಮ್ಮ ತನುಮನ ಧನಗಳಿಂದ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅನ್ನೋದು ಅವ್ರ ಮಂದಟ್ಟಾಗಲಿ ತಿಳಿಸಿ ಅಂತ ಹೇಳ್ತಾ ಇದ್ದಾರೆ ಪಾಪ. ಜೋ ಮನುಷ್ಯ ಐಸಾ ಕವಿ ನಾ ಸಮಜಕ್ಕೆ ಯಾಕೋಯ್ ಬೀಕ್ವಾ ಡೊನೇಷನ್ ಆದಿ ಮಾಂಗ್ತೆ ಹೇ. ಜನರು ತಿಳ್ಕೋಬಾರ್ದು ಇವರು ಡೊನೇಷನ್ ಕೇಳ್ತಾರೆ ಕಾಂಟ್ರಿಬ್ಯೂಷನ್ ಕೇಳ್ತಾರೆ ಅಂತ ತಿಳ್ಕೋಬಾರ್ದು, ಅದರಿಂದ ಅವ್ರಿಗೆ ಈ ರೀತಿ ಬರೆದು ಕೊಡಿ ಅಂತಾರೆ. ಯಾಕೋಯ್
ದುನಿಯಾ ಮೇ ತೋ ಸಬ್ ಡೊನೇಷನ್ ಪರ್ ಹಿ ಚಲತೆ ನಾ, ಪ್ರಪಂಚದಲ್ಲಿ ಎಲ್ಲ ಕಾರ್ಯಗಳು ನಡೆಯೋದು ಯಾವುದರ ಆಧಾರದ ಮೇಲೆ? ಡೊನೇಷನ್ಸ್ ಮೇಲೆ ನಡೀತಾವೆ. ದುನಿಯಾ ಮೇ ತೋ ಯಹಾ ತುಮ್ ಬೀಕೆ ಹೋ, ಇಲ್ಲಿ ನೀವು ಬೀಕೆ ಇದ್ದೀರಿ, ಅಪ್ಪನೇ ತನ್ಮನ್ದನ್ಸೆ ಕರ್ರೆ. ಸ್ವರ್ಗಸ್ಥಾಪನೆ ಕಾರ್ಯವನ್ನು ನೀವು ನಿಮ್ಮದೇ ತನುಮನದನಗಳಿಂದ ಮಾಡ್ತಾ ಇದ್ದೀರಾ. ವಕ್ಕುದ್ದು ಹಿ ರಾಮ ಸ್ವರಾಜ್ಯ ಲೇತೆ ಹೇ ಜರೂರ್ ಅಪ್ಪನಾಗಿ ಖರ್ಚು ಕರೆಂಗೆ ನಾ. ಅವರು ಖುದ್ದು ಸ್ವರಾಜ್ಯವನ್ನು ತೆಗೆದುಕೊಳ್ತಾರೆ ಅಂದರೆ ಅವರು ತಮ್ಮ ಖರ್ಚನ್ನು ಮಾಡೇ ಮಾಡ್ತಾರಲ್ಲ. ಜೋ ಮೆಹನತ್ ಕರ್ತೆ ಹೇ ಉನ್ಕಾ ಹಿ ಕಿಸ್ ಜನ್ಮೋ ಕೆಲಿ ವರ್ಷ ಮಿಲ್ತಾ ಹೇ. ಯಾರು ಕಷ್ಟಪಡ್ತಾರೆ ಅವರು 21 ಜನ್ಮಗಳಿಗೆ ಆಸ್ತಿ ಅನ್ನೋದು ಪಡ್ಕೊತಾರೆ. ಭಾರತವಾಸಿ ಹಿ ಕಿಸ್ ಜನ್ಮೋ ಕೆಲಿ ಶ್ರೇಷ್ಠಾಚಾರಿ ಡಬಲ್ ಸರ್ತಾಜ್ ಬಂತೆ ಹೇ. ಭಾರತವಾಸಿಗಳೇನೆ 21 ಜನ್ಮಗಳಿಗೋಸ್ಕರ ಶ್ರೇಷ್ಠಾಚಾರಿ ಡಬಲ್ ಕಿರೀಟಧಾರಿಗಳು ಹಾಕ್ತಾರೆ. ಯಾ ಲಕ್ಷ್ಮೀನಾರಾಯಣ್ ಡಬಲ್ ಸಿರ್ತಾಜ್ ಹೈನ. ಈ ಲಕ್ಷ್ಮೀನಾರಾಯಣ ಕೂಡ ಡಬಲ್ ಕಿರೀಟಧಾರಿಗಳು ಆಗಿದ್ದರಲ್ವಾ. ಅಭಿ ತೋ ಕೋಯಿ ತಾಜ್ ನಹಿ ರಹಾ ಹೇ, ಇವಾಗ ಯಾವುದೇ ಕಿರೀಟ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ತೋ ಅಚ್ಚಿ ರೀತಿ ಸಂಜಾನ ಪಡಿ, ಇದನ್ನು ನೀವು ಸ್ಪಷ್ಟವಾಗಿ ಎಲ್ರಿಗೂ ತಿಳಿಸ್ಬಿಡಿ. ಬಾಬಾ ಸಂಜಾತೆ ಹೇ ಐಸೆ ಐಸೆ ಲಿಖೋ ಜೋ ವಿಚಾರೋಂಕೋ ಮಾಲೂಮ್ ಪಡ್ ಜಾಯ್. ಈ ರೀತಿ ರೀತಿ ನೀವು ಬರೆದು ಕಳಿಸಿ, ಜನಕ್ಕೆ ಗೊತ್ತಾಗಲಿ, ಮೆಸೇಜ್ ಹೋಗಲಿ ಅಂತಾರೆ ಬಾಬಾ. ಬಡೋಂಕೋ ಆವಾಜ್ ಹೋಗ ಜೋ ಗರೀಬೋಂಕಾ ಭಿ ಸುನೆಂಗೆ. ದೊಡ್ಡ ದೊಡ್ಡವ್ರದ್ದು ಕೂಗು ಕೇಳಿದಾಗ ಚಿಕ್ಕ ಚಿಕ್ಕವರು ಕೂಡ ಎಚ್ಚೆತ್ಕೊಳ್ತಾರೆ ಅಂತಾರೆ ಬಾಬಾ. ನಹಿ ತೋ ಗರೀಬ್ ಈ ಕೋಯಿ ಬಾತ್ ಸುನ್ತೇನೆ, ಬಡವ್ರು ಹೇಳೋವಂಥದ್ದು ಯಾರೂ ಕೂಡ ಕೇಳೋದಿಲ್ಲ ಅಂತಾರೆ. ಸಾಹುಕಾರಕ ಆವಾಜ್ ಜಟ್ ಹೋತಾ ಹೇ, ದೊಡ್ಡ ದೊಡ್ಡ ಸಾಹುಕಾರ ಹೇಳೋದು ಜನ ತಕ್ಷಣ ಕೇಳ್ತಾರೆ. ತುಮ್ ಸಿದ್ಧಕರ್ ಬತಲಾತೆ ಹೋ ಹಮ್ ಖಾಸ್ ಭಾರತ್ಕೋ ಸ್ವರ್ಗ ಬನಾತೆ ಹೇ. ನೀವು ಸಿದ್ಧ ಮಾಡಿ ತಿಳಿಸ್ತೀರಾ, ವಿಶೇಷವಾಗಿ ಭಾರತ ದೇಶಕ್ಕೆ ನಾವು ಸ್ವರ್ಗ ಮಾಡಿ ತೋರಿಸ್ತಾ ಇದ್ದೀವಿ, ಬಾಕಿ ಸಬ್ಕೋ ಶಾಂತಿಧಾಮೆ ಬೇಯಿಸ್ದಂಗೆ, ಬಾಕಿ ಎಲ್ಲ ಆತ್ಮಗಳನ್ನು ಶಾಂತಿಧಾಮಕ್ಕೆ ಕಳಿಸ್ಲಾಗತ್ತೆ. ಸಂಜಾನ ಬಿ ಐಸಾ, ಈ ರೀತಿ ರೀತಿ ತಿಳಿಸಿ ಅಂತ. ಭಾರತ 5000 ವರ್ಷ ಪೈಲೆ ಐಸಾ ಸ್ವರ್ಗದ, ಭಾರತ ದೇಶ 5000 ವರ್ಷಗಳ ಹಿಂದೆ ಈ ರೀತಿ ಸ್ವರ್ಗವಾಗಿತ್ತು. ಅಬಿತು ಕಲಿಯುಗನೇ, ಇವಾಗ ಏನು ನಡೀತಾ ಇದೆ, ಇದು ಕಲಿಯುಗ ನಡೀತಾ ಇದೆ. ಯ ಸತ್ಯುಗ ಥಾ, ಇದೇ ಭಾರತ ದೇಶ ಏನಾಗಿತ್ತು, ಸತ್ಯುಗ ಆಯಿತು. ಅಬ್ ಬತಾವೋ ಸತ್ಯುಗ ಮೇ ಕಿತ್ನೆ ಆದ್ಮೀತೆ, ಈಗ ನೀವು ಸ್ಪಷ್ಟವಾಗಿ ಬರೆದು ಕಳಿಸ್ಬೋದು ಸತ್ಯುಗದಲ್ಲಿ ಎಷ್ಟು ಜನ ಇದ್ರೋ. ಅಬಿತು ಕಲಿಯುಗ ಅಂತ ಹೇ ಯ ಬಿ ವಹಿ ಮಹಾಭಾರತ್ ಮಹಾಭಾರಿ ಲಡಾಯಿ ಹೇ, ಈಗ ಕಲಿಯುಗ ನಡೀತಾ ಇದೆ, ಈಗ ಅದೇ ಮಹಾಭಾರತ ಯುದ್ಧ ಅಂತಕ್ಕಂಥದ್ದು ನಡೀತಾ ಇದೆ. ಅವ್ರು ಕೋಯಿ ಸಮಯ ಐಸಾ ಲಡಾಯಿ ಲಗಿ ಹಿ ನಹಿ, ಬೇರೆ ಇನ್ಯಾವುದೋ ಸಮಯದಲ್ಲಿ ಈ ರೀತಿ ಯುದ್ಧಗಳೇ ಆಗಿರಲಿಲ್ಲ ಅಂತಾರೆ. ಯ ಬಿ ಥರ್ಡ್ ವಾರ್ ಪಿಚಾಡಿಕೋ ಹುಯಿ, ಈ ಥರ್ಡ್ ವರ್ಲ್ಡ್ ವಾರ್ ಯಾವಾಗ ನಡೀತೋ ಕೊನೇ ಟೈಮ್ನಲ್ಲಿ ನಡೀತು ಅಂತಾರೆ ಬಾಬಾ. ಟ್ರೈ ಕರ್ತೆ ಹೇನ, ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರಲ್ವ. ಅಬ್ ತು ಅಟಾಮಿಕ್ ಬಾಂಬ್ಸ್ ಬನಾತಿರತ್ತೆ, ಈಗಂತೂ ಹೊಸ ಹೊಸ ಬಾಂಬ್ಗಳು ಅಟಾಮಿಕ್ ಪವರ್ದು ಬಾಂಬ್ ಮಾಡ್ತಾ ಇರ್ತಾರೆ. ಕಿಸ್ಕಾ ಬಿ ಸುಂತೇನೆ, ಯಾರಿಗ್ಯಾರು ಕೇರೆ ಮಾಡಲ್ಲ, ಕೇಳೋದೇ ಇಲ್ಲ. ವಾಕ್ಯತೆ ಜೋ ಬಾಂಬ್ಸ್ ಬನಾಯೇ ಹುಯೇ ವಸಬ್ ಸಮುದ್ರ ಮೇ ಡಾಲ್ ದೇತೆ ಹಮ್ ಬಿ ನಹಿ ಬನಾಯೇ. ಅವ್ರು ಹೇಳ್ತಾರೆ ನಾವು ಮಾಡಿರೋದೆಲ್ಲ ಸಮುದ್ರದಲ್ಲಿ ಹಾಕ್ಬಿಡ್ತೀವಿ, ಆಮೇಲೆ ನಾವು ಮಾಡೋದಿಲ್ಲ ಅಂತ ಬಿಟ್ಟು ಹೇಳ್ತಾರೆ. ತುಮ್ ರಕ್ಕೋ ಅವರು ಹಮ್ ನಾ ಬನಾವೆ ಕೇಸೆ ಹೊಸತ್ತೆ, ಒಬ್ಬರು ಒಂದು ದೇಶದವ್ರು ತಯಾರು ಮಾಡಿ ಇಟ್ಕೊಳ್ಳೋದು ಇನ್ನೊಂದು ದೇಶದವ್ರು ಮಾಡ್ದಿರಾ ಇರೋದು ಹೆಂಗೆ ಸಾಧ್ಯ. ಪರಂತು ತುಂಬ ಬಚ್ಚೆ ಜಾಣ್ತೇವೋ ಯಾತೋ ಭಾವಿ ಬನಿ, ನೀವೀಗ ತಿಳ್ಕೊಂಡಿರ್ತೀರಿ ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ. ಕಿತನಾ ಬಿ ಇವನೊಂಕೋ ಮತದೆ ಸಂಚಂಗೆ, ನೀವೆಷ್ಟೇ ಮತ ಕೊಟ್ಟರು ಕೆಲವರು ತಿಳ್ಕೊಳ್ಳೋದಿಲ್ಲ. ವಿನಾಶ್ ನಾ ಹೋ ರಾಜ್ ಕೇಸೆ ಕರೆಂಗೆ, ಈ ಸೃಷ್ಟಿ ಕಲಿಯುಗ ಬದಲಾವಣೆನೆ ಆಗಲಿಲ್ಲ ಅಂದರೆ ಸೃಷ್ಟಿ ಮೇಲೆ ಹೆಂಗೆ ರಾಜ್ಯ ಆಳ್ತೀರಾ. ತುಂಬ ಬಚ್ಚೋಂಕೋ ನಿಶ್ಚಯ ಹೇನ ಸಂಶಯ ಬುದ್ಧಿ ಜೋ ಹೇ ಬಾಗಂತಿ ಹೋಜ, ಮಕ್ಕಳಲ್ಲಿ ಕೂಡ ನಿಶ್ಚಯ ಬುದ್ಧಿ ಇದೆ, ಯಾರಿಗೆ ಸಂಶಯ ಬುದ್ಧಿ ಇರುತ್ತೆ ಅವರು ಓಡೋಗ್ತಾರೆ. ಟ್ರೇಟರ್ ಬಂಚಾತೆ ಏನಾಗ್ಬಿಡ್ತಾರೆ, ಟ್ರೈಟರ್ಗಳಾಗ್ಬಿಡ್ತಾರೆ. ಬಾಬಾ ಕಾ ಬನ್ಕರ್ ಫಿರ್ ಟ್ರೇಟರ್ ನಹಿ ಬನ್ನಾ ಹೇ, ಶಿವತಂದೆ ಮಕ್ಕಳಾಗಿ ಎಂದಿಗೂ ಕೂಡ ಏನಾಗಬಾರ್ದು, ದೇಶದ್ರೋಹಿಗಳಾಗಬಾರ್ದು. ತುಮ್ಕೋ ಯಾದ ಕರ್ನ ಹೇ ಶಿವಬಾಬಾಕೋ ಅವ್ರ ಮಾತೋಂಗ್ಸೆ ಕ್ಯಾ ಫಾಯ್ದಾ ಹೇ, ನೀವು ನೆನಪು ಮಾಡಬೇಕಾಗಿರೋದು ಶಿವಬಾಬಾವನ್ನು, ಬೇರೆ ಬೇರೆ ಮಾತುಗಳಲ್ಲಿ ಯಾಕೆ ಹೋಗ್ತೀರಾ. ಸಚ್ಚೆ ಬಾಬಾಕ್ಕೆ ಸಾತ್ ಸ್ವಚ್ಛ ಬಂದ ಹೇ, ಸತ್ಯ ತಂದೆಯ ಜೊತೆಯಲ್ಲಿ ಏನಾಗಬೇಕಾಗಿದೆ, ಸತ್ಯವಂತರ ಆಗಬೇಕು. ಅಂದರೆ ಬಾಹರ್ ದೂಸ್ರ ರಕ್ಕೆ ಹೆಂಗೆ ತೋ ಅಪ್ಪನ ಪದ ಬಷ್ಟು ಕರೆದ ಹೆಂಗೆ, ಒಳಗಡೆ ಒಂದು ಹೊರಗಡೆ ಇನ್ನೊಂದು ಇದ್ದರೆ ಅವ್ರ ಪದವಿನ ಏನು ಮಾಡಿಬಿಡ್ತಾರೆ,
ಕಳ್ಕೊಂಡು ಬಿಡ್ತಾರೆ. ಅಪ್ನ ಹಿ ನುಕ್ಸಾನ್ ಕರೆಂಗೆ ಕಲ್ಪ ಕಲ್ಪಾಂತರಕ್ಕೆ ಲಿಯೇ ಕಭಿ ಭಿ ಊಂಚ್ ಪದ ನಹಿ ಪಾ ಸಕೆಂಗೆ, ತಮ್ಮದೇ ನಷ್ಟ ಮಾಡ್ಕೊಂಡು ಬಿಡ್ತಾರೆ. ಕಲ್ಪ ಕಲ್ಪಕ್ಕೋಸ್ಕರ ಅವ್ರದ್ದು ಏನು ಮಾಡ್ಕೊತಾರೆ, ತಮ್ಮದೇ ನಷ್ಟ ಮಾಡ್ಕೊಂಡು ಬಿಡ್ತಾರೆ. ಇಸ್ಲಿ ಈ ಸಮಯ ಬಹುತ್ ಆ್ಯಕ್ಯುರೇಟ್ ಬಂದ. ಈ ಟೈಮ್ನಲ್ಲಿ ತುಂಬ ತುಂಬ ನಾವೇನಾಗಬೇಕಾಗಿದೆ, ಆ್ಯಕ್ಯುರೇಟ್ ಆಗಬೇಕಾಗಿದೆ. ಕೊಯಿ ಗಫಲತ್ ನಹಿ ಕರ್ನಿ ಚೈ, ಯಾವುದೇ ಹುಡುಗಾಟಿಕೆಯನ್ನು ಮಾಡೋಕ್ಕೆ ಹೋಗಬೇಡಿ. ಜಿತ್ನಾ ಹೋಸಕ್ಕೆ ಶ್ರೀಮತ್ ಪರ್ ಚಲತೆ ರಹನ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶ್ರೀಮತದ ಮೇಲೆ ನಡೀತಾ ಇರಬೇಕು. ನಿರಂತರ ಯಾದತ್ತೋ ಪಿಚಾಡಿಮೆ ರಹೇಗ, ನಿರಂತರ ನೆನಪೆಲ್ಲಿರುತ್ತೆ ಕೊನೆಗಿರುತ್ತೆ ಅಂತಾರೆ. ಶಿವ ಏಕಕ್ಕೆ ಬಾಪ್ಗೆ ಅವ್ರ ಕೊಯ್ಕೋ ಯಾದನಾರಹೆ, ಒಬ್ಬ ತಂದೆ ನೆನಪು ಬಿಟ್ಟು ಬೇರೆ ಯಾರ ನೆನಪು ನಿಮ್ಗೆ ಬರ್ಕೂಡ್ದು ಅಂತ. ಗಯಾ ಬಿಗುವಾಹೆ ಅಂತ ಕಾಲ್ ಜೋ ಸ್ತ್ರೀ ಸ್ಮರೆ ಇಸ್ಮೇ ಮೋಹ ಹೋಗಾದು ವಹ ಯಾದ ಆ ಪಡೆಂಗೆನ. ಅಂತಿಮ ಕಾಲದಲ್ಲಿ ಯಾವುದೇ ಸ್ತ್ರೀ ನೆನಪು ಮಾಡಿಕೊಂಡು ಶರೀರ ಬಿಡ್ತಾರೆ ಅಂದರೆ ಅವರು ವೇಶ್ಯಾರಾಗಿ ಹುಟ್ಟುತ್ತಾರಂತೆ. ನೋಡಿ ಎಂಥ ಕರ್ಮ. ಅದಕ್ಕೆ ಈ ಥರ ಆಗಬಾರ್ದು. ಬಾಬಾ ಹೇಳ್ತಾರೆ ಮೋಹ ಇರುತ್ತೆ ಅಂದರೆ ಅವ್ರ ನೆನಪು ಇವ್ರಿಗೆ ಬರುತ್ತೆ ಅಂತಾರೆ. ಮೋಹದ ನೆನಪು ಆ ಥರ ಮಾಡಿಸುತ್ತೆ. ಹಾಗೆ ಚಲ್ ಜಿತ್ನಾ ತುಮ್ ನಜ್ದೀಕ್ ಆತೆ ಜಾಯಂಗೆ ಸಾಕ್ಷಾತ್ಕಾರ ಹೋತಾ ಜಾಯಗ, ಮುಂದೆ ಹೋಗ್ತಾ ಹೋಗ್ತಾ ನೀವು ಟೈಮ್ ಹತ್ರ ಬಂದಂಗೆಲ್ಲ ಸಾಕ್ಷಾತ್ಕಾರಗಳಾಗುತ್ತೆ. ಬಾಬಾ ಹರ್ ಏಕೋ ದಿಖಾಯಂಗೆ ತುಮ್ಮನೆ ಐಸಾ ಐಸಾ ಕಾಮ್ಕಿ, ಪ್ರತಿಯೊಬ್ಬರಿಗೂ ಬಾಬಾ ತಿಳಿಸ್ಕೊಡ್ತಾರೆ ನೀನು ಇಂತಿಂಥ ಕರ್ಮ ಮಾಡಿದ್ಯಾ ಅದಕ್ಕೆ ಈ ಥರ ಶಿಕ್ಷೆ ಆಗ್ತಾ ಇದೆ. ಶುರು ಶುರು ಮೇ ಬಿ ತುಮ್ಮನೆ ಸಾಕ್ಷಾತ್ಕಾರ ಕೀಯ ಸಜಾ ಎ ಜೋ ಹೋಗ್ತೈತೆ ವ ಬಹು ಚಿಲ್ಲಾತೈತೆ. ಬಿಗಿನಿಂಗ್ನಲ್ಲಿ ನೀವು ಈ ರೀತಿ ರೀತಿ ಸಾಕ್ಷಾತ್ಕಾರಗಳನ್ನು ಮಾಡಿದ್ದೀರಿ, ಸಜ್ಜೆಗಳನ್ನು ಅನುಭವಿಸುವಂಥದ್ದು ತುಂಬ ಅರ್ಚಾಡುವಂಥದ್ದು. ಬಾಬಾ ಕೇತೆ ತುಮಕೋ ದಿಕಲಾನೆ ಕೇಳಿಯೇ ಉನ್ಕಿ ಸೌಗುಣ ಸಜಾಯ ಕಟ್ವಾದಿ. ಬಾಬಾ ಹೇಳ್ತಿದ್ದಾರೆ ನಿಮಗೆ ತೋರಿಸ್ಲಿಕ್ಕೋಸ್ಕರ 100% ಶಿಕ್ಷೆ ಹೆಂಗಾಗುತ್ತೆ ಅನ್ನೋದನ್ನು ತೋರಿಸ್ಲಾಯ್ತು. ಐಸಾ ಕಾಮ್ ನಹಿ ಕರ್ನ ಜೋ ಬಾಬಾಕಿ ಸರ್ದಿಸ್ಮಿ ವಿಘನ್ ಪಡೆ. ಈ ರೀತಿ ಕೆಲಸ ಮಾಡೋಕ್ಕೆ ಹೋಗಬಾರ್ದು, ಬಾಬಾರವರ ಕಾರ್ಯದಲ್ಲಿ ವಿಘ್ನಗಳು ಆಗೋ ಥರ ಆಗಬಾರ್ದು. ಪಿಚಾಡಿ ಮೇ ಬಿ ಸಬ್ ತುಮಕೋ ಸಾಕ್ಷಾತ್ಕಾರ ಹೋಂಗೆ, ಕೊನೆ ಟೈಮ್ನಲ್ಲಿ ಎಲ್ಲವೂ ನಿಮಗೆ ಸಾಕ್ಷಾತ್ಕಾರಗಳು ಆಗುತ್ತೆ. ಐಸಾ ಐಸಾ ತುಮ್ಮನೆ ಬಾಬಾಕ್ಕೆ ಸರ್ವಿಸ್ನೇ ವಿಘನ್ ಬಹುತ್ ಡಾಲ್ ನುಕ್ಸಾನ್ ಕೀಯ. ಈ ರೀತಿ ರೀತಿ ತಂದೆಯ ಸೇವೆಯಲ್ಲಿ ವಿಘ್ನಗಳನ್ನು ಮಾಡಿಕೊಂಡು ನೀವು ಬಹಳಷ್ಟು ನಷ್ಟ ಮಾಡ್ಕೊಂಡಿರ್ತೀರಿ. ಅಸುರಿ ಸಂಪ್ರದಾಯ ಏನ ಪ್ರಪಂಚ ಏನು ನಡೀತಾ ಇದೆ, ಇದು ಅಸುರಿ ಸಂಪ್ರದಾಯ ನಡೀತಾ ಇದೆ. ಜಿನೋನೆ ವಿಘನ್ ಡಾಲೆ ಹೇ ಉನ್ಕಿ ಬಹುತ್ ಸಜಾ ಮಿಲ್, ಯಾರೆಲ್ಲ ಯಜ್ಞದಲ್ಲಿ ವಿಘ್ನಗಳನ್ನು ಮಾಡಿಬಿಟ್ಟಿದ್ದಾರೆ ಅವರಿಗೆ ತುಂಬ ಶಿಕ್ಷೆಗಳಾಗುತ್ತೆ. ಶಿವ ಬಾಬಾಕ್ಕೆ ಬಹುತ್ ಬಡಿ ದರ್ಬಾರ್, ಶಿವ ಬಾಬಾರವ್ರದ್ದು ಬಹಳ ದೊಡ್ಡ ದರ್ಬಾರ್ ಇದೆ. ರೈಟ್ ಹ್ಯಾಂಡ್ ಮೇ ಧರ್ಮರಾಜ್ ಬಿ ಹೇ, ರೈಟ್ ಹ್ಯಾಂಡ್ನಲ್ಲಿ ಧರ್ಮರಾಜನೂ ಇದ್ದಾರೆ. ವಹೈ ಹದ್ಕಿ ಸಜಾಯಿ ಯಹಾ ಅಥವಾ 21 ಜನ್ಮಕ್ಕೆ ಘಾಟ ಪಡಜಾತ, ಅದಾಗಿದೆ ಹದ್ದಿನ ಶಿಕ್ಷೆಗಳು. ಇಲ್ಲಿ ನಿಮ್ಗೆ 21 ಜನ್ಮಗಳಿಗೆ ನಷ್ಟ ಆಗುತ್ತೆ. ಪದ ಭ್ರಷ್ಟ ಹೋ ಜಾತಾಯ್ನ, ಪದವಿ ಅಂತಕ್ಕಂಥದ್ದು ಭ್ರಷ್ಟ ಆಗೋಗ್ಬಿಡುತ್ತಲ್ವ. ಹರ್ ಬಾತ್ ಮೇ ಬಾಬಾ ಸಂಜಾತೆ ರಾತೆ ಹೇ, ಪ್ರತಿ ವಿಚಾರದಲ್ಲಿ ಬಾಬಾ ಅವರು ತಿಳಿಸ್ತಾ ಇರ್ತಾರೆ. ತೊ ಐಸಾ ಕೊಯಿ ನಾ ಕಹೆ ಹಮಕೋ ಪತಾ ನಹಿ ಥಾ ಇಸ್ಲಿಯೇ ಬಾಬಾ ಸಬ್ ಸಾವಧಾನಿ ದೇತೆ ರಾತೆ ಹೇ. ಈ ರೀತಿನೂ ಆಗಬಾರ್ದು, ನಮಗೆ ಗೊತ್ತೇ ಇಲ್ಲ ಬಾಬಾ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂತ. ದೇಖ್ತೆ ಹೇ ಹರ್ ಏಕ ಸೆಂಟರ್ ಮೇ ಕಿತ್ನೆ ಭಾಗಂತಿ ಹೋತೆ, ಬಾಬಾ ಅವ್ರು ನೋಡ್ತಾ ಇರ್ತಾರೆ ಎಷ್ಟೊಂದು ಕಡೆ ಬರ್ತಾರೆ ಓಡೋಗ್ತಾರೆ ಜ್ಞಾನ ಬಿಟ್ಟು. ತಂಗ ಕರ್ತೆ ವಿಕಾರಿ ಬಂಜ, ತೊಂದರೆಗಳನ್ನು ಕೊಡ್ತಾರೆ, ಗಲಾಟೆ ಬರೆಸ್ತಾರೆ, ವಿಕಾರಿಗಳಾಗ್ತಾರೆ. ಸ್ಕೂಲ್ ಮೇ ಬಿ ಜೊ ಪೂರಿ ರೀತಿ ಪಡ್ನ ಚೈಯೆ, ಶಾಲೆಯಲ್ಲಿ ಚೆನ್ನಾಗಿ ಏನು ಮಾಡಬೇಕು ಓದಬೇಕು. ನಹಿತು ಪದ ಕ್ಯಾಪ ಹಿಂಗೆ ಪದಕ ಬಹುತ್ ಫರ್ಕ್ ಪಡ್ ಜಾತ ಹೇ, ಇಲ್ಲ ಅಂದರೆ ಪದವಿ ಏನು ಪಡ್ಕೊತಾರೆ, ಪದವಿದ ವ್ಯತ್ಯಾಸ ಆಗೋಗುತ್ತೆ ಅಂತಾರೆ. ಜೈಸಿ ಯಾ ದುಃಖ ಮೇ ಕೊಯಿ ಪ್ರೆಸಿಡೆಂಟ್ ಹೇ ಕೊಯಿ ಸಾವುಕಾರ ಹೇ ಕೊಯಿ ಗರೀಬ್ ಹೇ ವೈಸೆ ಯಾ ಸುಖದಾಮ್ ಮೇ ಬಿ ಪದ ತೋ ನಿರ ನಂಬರ್ ವಾರ್ ಹೋಂಗೆನ. ಬಾಬಾ ಹೇಳ್ತಾರೆ ಈ ದುಃಖಧಾಮದಲ್ಲಿ ಕೂಡ ಕೆಲವರು ಪ್ರೆಸಿಡೆಂಟ್ ಇದ್ದಾರೆ, ಕೆಲವರು ಸಾವುಕಾರ ಇದ್ದಾರೆ, ಕೆಲವರು ಬಡವರು ಇದ್ದಾರೆ. ಅದೇ ಥರ ಸುಖಧಾಮದಲ್ಲಿ ಪದವಿಗಳು ನಂಬರ್ ವಾರ್ ಇರುತ್ತೆ ಅಂತಾರೆ. ಜೋ ರಾಯಲ್ ಬುದ್ಧಿವಾನ್ ಬಚ್ಚೆ ಹೋಂಗೆ ವ ಬಾಬಾ ಸೆ ಪೂರ ವರ್ಷ ಲೇನೇಕ ಕಶಿಶ್ ಕರೆಂಗೆ. ನೋಡಿ ಯಾರು ರಾಯಲ್ ಮಕ್ಕಳಿದ್ದಾರೆ ಅವರು ಪೂರ್ತಿ ಪದವಿ ಸತ್ಯುಗದಲ್ಲಿ ತೊಗೊಳೋಕ್ಕೋಸ್ಕರ ಪ್ರಯತ್ನ ಮಾಡ್ತಾರೆ. ಮಾಯಾಕ ಬಾಕ್ಸಿಂಗ್ ಐನ, ಮಾಯದು ಬಾಕ್ಸಿಂಗ್ ನಡೀತಾ ಇದೆಯಲ್ವ. ಮಾಯಾ ಬಹುತ್ ಪ್ರಬಲ್ ಹಾರ್ ಜೀತ್ ಹೋತಿರತ್ತೆ, ಮಾಯೆ ತುಂಬ ಪ್ರಬಲವಾಗಿದೆ, ಸೋಲು ಗೆಲುವು ಅಂತಕ್ಕಂಥದ್ದು ನಡೀತಾನೆ ಇರುತ್ತೆ. ಕಿತ್ತನೆ ಆತೆ ಹೇ ಫಿರ್ ಟ್ರೇಟರ್ ಬಂದು ಚಲೇ ಜಾತೆ, ಎಷ್ಟೊಂದು ಜನ ಬರ್ತಾರೆ ಬಾಬಾ ಅವ್ರನ್ನ ಬಿಟ್ಬಿಟ್ಟು
ದೇಶದ್ರೋಹಿಗಳಾಗಿ ಹೊರಟೋಗ್ತಾರೆ, ಚಲ್ತೆ ಚಲ್ತೆ ಫೇಲ್ ಹೋ ಜಾತೆ. ಜ್ಞಾನ ಮಾರ್ಗದಲ್ಲಿ ನಡೀತಾ ನಡೀತಾ ಏನಾಗ್ಬಿಡ್ತಾರೆ, ಕೆಲವರು ಫೇಲ್ ಆಗೋಗ್ಬಿಡ್ತಾರೆ. ಬಹುತ್ ಕೇತೆ ಯಾತೋ ಕೆಸೆ ಹೋ ಸಕ್ತಾ ಹೇ, ಕೆಲವರು ಹೇಳ್ತಾರೆ ಇದು ಹೆಂಗಾಗ ಸಾಧ್ಯ. ಯಾತೋ ಕಭಿ ನಹಿ ಸುನಾ ಗೃಹಸ್ಥ ವ್ಯವಹಾರ ಮೇ ರಾತೆ ಪವಿತ್ರ ರಾ ಸಕ್ತೆ ಹೇ. ಅರೆ ಭಗವಾನ್ ವಾಚೈನ ಕಾಮ್ ಮಹಾಶತ್ರು, ಇದೆಂದೂ ಕೇಳೇ ಇಲ್ಲ. ಏನಂತ ಗೃಹಸ್ಥ ವ್ಯವಹಾರದಲ್ಲಿರ್ತಾ ಪವಿತ್ರವಾಗಿ ಹೆಂಗೆ ಇರೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಎಂದೂ ಕೇಳಿಲ್ಲ ಅಂತ ಹೇಳ್ತಾರೆ. ಅರೆ ಭಗವಾನ್ ವಾಚೈನ ಕಾಮ್ ಮಹಾಶತ್ರು, ಸ್ವಯಂ ಭಗವಂತನೇ ತಿಳಿಸ್ತಾ ಇದ್ದಾರೆ ಇದು ಕೆಟ್ಟ ಗುಣ, ಕಾಮ ಮಹಾಶತ್ರು ಆಗಿದೆ. ಗೀತಾ ಮೇ ಬಿ ಅಕ್ಷರ ಹೈನ, ಭಗವದ್ಗೀತೆಯಲ್ಲಿ ಅಕ್ಷರ ಇದೆಯಲ್ವ. ತುಮ್ ಜಾನ್ತೆ ಹೋ ಸತ್ಯುಗ್ ಮೇ ದೈವಿ ಗುಣವಾಲೆ ಮನುಷ್ಯ, ಅವ್ರ ಕಲಿಯುಗ್ ಮೇ ಅಸುರಿ ಗುಣವಾಲೆ ಮನುಷ್ಯ. ನೀವು ತಿಳ್ಕೊಂಡಿದ್ದೀರಿ ಸತ್ಯುಗದಲ್ಲಿ ದೇವತಾ ಗುಣ ಇರೋಂಥ ಮನುಷ್ಯರು, ಕಲಿಯುಗದಲ್ಲಿ ಅಸುರಿ ಗುಣವುಳ್ಳಂಥ ಮನುಷ್ಯರು. ಅಸುರಿ ಗುಣವಾಲೆ ದೈವಿ ಗುಣವಾಲೋಂಕಿ ಮಹಿಮಾ ಗಾತೆ ಹೇ, ಅಸುರಿ ಗುಣದಲ್ಲಿ ಇರ್ತಕ್ಕಂಥವ್ರು ದೈವಿ ಗುಣಗಳಲ್ಲಿರೋಂಥ ದೇವಾನ್ ದೇವತೆಗಳಿಗೆ ಮಹಿಮೆ ಮಾಡ್ತಾರೆ. ಕಿತ್ನ ಫರ್ಕ್, ಎಷ್ಟೊಂದು ಅಂತರ ಇದೆ ಅಂತಾರೆ ಬಾಬು. ಅಭಿ ತುಮ್ ಸಮಸ್ತೆ ಹೋ ಹಮ್ ಕ್ಯಾತೆ ಕ್ಯಾ ಬನ್ ರಹೇ ಹೇ, ಈಗ ನೀವು ತಿಳ್ಕೊಂಡಿದ್ದೀರಿ ನಾವು ಹೆಂಗಿದ್ವಿ ಈಗ ಹೆಂಗೆ ಆಗ್ತಾ ಇದ್ದೀವಿ. ಯಹ ತುಮಕೋ ಸಬ್ ಗುಣ ಧಾರಣ ಕರ್ಣೆ ಹೇ, ಇಲ್ಲಿ ನಿಮಗೆ ಎಲ್ಲ ಗುಣಗಳನ್ನು ಏನು ಮಾಡಬೇಕಾಗಿದೆ ಜೀವನದಲ್ಲಿ ಧಾರಣೆ ಮಾಡಬೇಕು. ಖಾನ್ ಪಾನ್ ಆದಿ ಸತ್ವಗುಣಿ ಖಾನ ಹೇ ದೇಖ್ನಾ ಹೇ ದೇವತಾವಂಕೋ ಕ್ಯಾ ಖಿಲಾತೆ ಹೇ, ಊಟ ತಿಂಡಿನಲ್ಲಿ ಸತ್ವಗುಣದ್ದು ಊಟ ತಿಂಡಿಗಳು ನೋಡಿರಿ, ದೇವತೆಗಳದ್ದು ಏನು ತಿಂತಾ ಇದ್ರು ಅನ್ನೋದನ್ನು ನೋಡಿ. ಶ್ರೀನಾಥ್ ದ್ವಾರಮೆ ಜಾಕರ ದೇಹ ಕಿತ್ನ ಮಾಲ್ ಅಥವಾ ಶುದ್ಧ ಭೋಜನ್ ಬಂತಾನೆ. ಶ್ರೀನಾಥನ ಮಂದಿರದಲ್ಲಿ ಹೋಗಿ ನೋಡಿ ಯಾವ ಥರ ಅಲ್ಲಿ ತಿಂಡಿ ತೀರ್ಥಗಳನ್ನು ಮಾಡ್ತಾರೆ, ನೈವೇದ್ಯ ಮಾಡ್ತಾರೆ. ಯಹ ಬಿ ವೈಷ್ಣವ ಹೇ, ಅಲ್ಲಿ ಕೂಡ ವೈಷ್ಣವರಿರ್ತಾರೆ. ಅವ್ರ ಯಹ ಜಗನ್ನಾಥ್ ಪುರಿ ಮೇ ದೇಖೋ ಕ್ಯಾ ಮಿಲ್ತಾ ಹೇ, ಜಗನ್ನಾಥನ ಪುರಿನಲ್ಲಿ ನೋಡಿ ಏನು ಸಿಗತ್ತೆ ಚಾವಲ್. ಯಹ ತೋ ವಾಮ್ ಮಾರ್ಗ ಬಹುತ್ ಗಂದೆ ಚಿತ್ರ, ಜಗನ್ನಾಥನ ಮಂದಿರದಲ್ಲಿ ವಾಮ್ ಮಾರ್ಗದ ಕೊಳಕ್ ಚಿತ್ರಗಳನ್ನ ಇಟ್ಬಿಟ್ಟಿದ್ದಾರೆ. ಜಬ್ ರಾಜ ಇತಿ ಛತ್ತೀಸ್ ಪ್ರಕಾರಕ ಭೋಜನ್ ಮಿಲ್ತೆ, ಯಾವಾಗ ಬಾಬಾ ಹೇಳ್ತಿದ್ದಾರೆ ರಾಜ್ಯ ಇತ್ತು ಆವಾಗ 36 ಪ್ರಕಾರದ ಭೋಜನ ಸಿಗ್ತಾ ಇತ್ತು. ಜೋ ಶ್ರೀನಾಥ್ ದ್ವಾರೆ ಮೇ ಬಹುತ್ ಮಾಲ್ ಬಂತೆ, ಶ್ರೀನಾಥನ ಮಂದಿರದಲ್ಲಿ ತುಂಬ ಒಳ್ಳೆ ಒಳ್ಳೆ ಪದಾರ್ಥಗಳು ತಯಾರು ಮಾಡ್ತಾರೆ. ಪೂರಿ ಜಗನ್ನಾಥ್ ಅಲಗ್ ಅಲಗ್ ಹೇ, ಪೂರಿ ಮತ್ತು ಜಗನ್ನಾಥ ಬೇರೆ ಬೇರೆ ಇದ್ದಾವೆ. ಪೂರಿಗೆ ಮಂದಿರ ಮೇ ಬಹುತ್ ಗಂದಿ ಚಿತ್ರ, ಪೂರಿ ಮಂದಿರದಲ್ಲಿ ಭಾಳಷ್ಟು ಕೊಳಕ್ ಚಿತ್ರ ಇದೆ. ದೇವತಾ ಅಂಕಿ ಡ್ರೆಸ್ ಮೇ, ದೇವಾನ್ ದೇವತೆಗಳ ಡ್ರೆಸ್ಗಳು ಚೆನ್ನಾಗಿಲ್ಲ. ಭೋಗ ಬಿ ವಿಶೇಷ ಚಾವಲ್ ಕಲಗ್ತಾ ಹೇ, ಅಲ್ಲಿ ಅನ್ನದ್ದೇ ನೈವೇದ್ಯ ಇಡ್ತಾರೆ. ಉಸ್ಮೆ ಗೀಬಿ ನಹಿ ಡಾಲ್ತೆ, ಅದರಲ್ಲಿ ತುಪ್ಪನೂ ಸರಿಯಾಗಿ ಹಾಕೋದಿಲ್ಲ. ಎ ಫರ್ಗ್ ದಿಕಾತೆ, ಇದು ವ್ಯತ್ಯಾಸಗಳನ್ನು ತೋರಿಸ್ತಾರೆ. ಭಾರತ್ ಖ್ಯಾತ ಫಿರ್ ಕ್ಯಾ ಬನ್ ಗಯಾ ಹೇ, ಭಾರತ ದೇಶ ಹೇಗಿತ್ತು ಇವಾಗ ಏನಾಗ್ಬಿಟ್ಟಿದೆ. ಅಭಿ ತೋ ದೇಕೋ ಕ್ಯಾ ಹಾಲತ್ ಹೇ, ಇವಾಗ ನೋಡಿ ಏನು ಸ್ಥಿತಿಗೆ ಬಂದಿದೆ. ಪೂರಿ ಅನ್ನ ಬಿ ನಹಿ ಮಿಲ್ತಾ ಹೇ, ಸಂಪೂರ್ಣವಾಗಿ ಅನ್ನನೂ ಕೂಡ ಇವತ್ತು ಸಿಗ್ತಾ ಇಲ್ಲ. ಅವನೊಂಕ ಪ್ಲ್ಯಾನ್ ಅವರ ಶಿವಬಾಬಾಕ ಪ್ಲ್ಯಾನ್ ಮೇ ರಾತ್ ದಿನಕ ಫರ್ಕೆ, ಅವ್ರ ಪ್ಲ್ಯಾನ್ನಲ್ಲೂ ಶಿವಬಾಬಾ ಅವ್ರ ಪ್ಲ್ಯಾನ್ನಲ್ಲೂ ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ. ಸಬ್ ಪ್ಲ್ಯಾನ್ ಮಿಟ್ಟಿ ಮೇ ಮಿಲ್ ಜಾಯಂಗೆ, ಇವತ್ತೇನು ಪ್ಲ್ಯಾನ್ಗಳಿದ್ದಾವೆ ಜನರದು ಎಲ್ಲ ಮಣ್ಣು ಪಾಲಾಗುತ್ತೆ. ನ್ಯಾಚುರಲ್ ಕ್ಯಾಲಾಮಿಟೀಸ್ ಹೋಂಗಿ, ಪ್ರಕೃತಿ ವಿಕೋಪ ಆದಾಗ ಎಲ್ಲ ಹೊರಟೋಗುತ್ತೆ. ಅನಾಜಾದಿ ಕುಚ್ಚಿನ ಹಿ ಮಿಲೇಗ, ಕೊನೆ ಟೈಮ್ನಲ್ಲಿ ದವಸ ಧಾನ್ಯಗಳು ಕೂಡ ಸಿಗೋದಿಲ್ಲ. ಬರಸಾತ್ ಕಹ ದೇಖೋ ಬಹುತ್ ಪಡ್ತಾ ಹೇ, ಕಹ ಬಿಲ್ಕುಲ್ ಪಡ್ತಿ ನಹಿ ಹೇ. ಈಗ ನೋಡಿ ಮಳೆ ಜೋರಾಗಿ ಬೀಳುತ್ತೆ ಒಂದೊಂದು ಕಡೆ ಭಾಳ, ಕೆಲವು ಕಡೆ ಬೀಳೋದೇ ಇಲ್ಲ. ಕಿತ್ತನ ನುಕ್ಸಾನ್ ಕರ್ದೆ, ಎಷ್ಟೊಂದು ಲಾಸ್ ಆಗುತ್ತೆ. ಈ ಸಮಯ ತತ್ತು ಬಿ ತಮೋ ಪ್ರಧಾನ ಹೇನ ತೋ ಬರ್ಸಾತ್ ಬಿ ಉಲ್ಟೆ ಸುಲ್ಟೆ ಟೈಮ್ ಪರ್ ಪಡ್ತಿರತಿ. ಈ ಸಮಯದಲ್ಲಿ ಪಂಚತತ್ವಗಳು ತಮೋ ಪ್ರಧಾನ ಆಗಿಬಿಟ್ಟಿದ್ದಾವೆ. ಮಳೆನೂ ಕೂಡ ನೋಡಿ ಉಲ್ಟಾ ಸುಲ್ಟಾ ಟೈಮ್ನಲ್ಲಿ ಬೀಳ್ತಾ ಇರುತ್ತೆ ಅಂತ, ಟೈಮ್ ಸರಿಯಾಗಿ ಮಳೆ ಬರೋದಿಲ್ಲ. ತೂಫಾನ್ ಬಿ ತಮೋ ಪ್ರಧಾನ್ ಸೂರಿ ಬಿ ತಪ್ಪತ್ತ ಐಸಾ ಕರೆಂಗೆ ಜೋ ಬಾತ್ ಮತ್ ಪೂಜು, ಬಿರುಗಾಳಿಗಳು ಕೂಡ ತಮೋ ಪ್ರಧಾನದ್ದು ಬರ್ತಾ ಇರುತ್ತೆ. ಸೂರ್ಯ ಇಷ್ಟು ಬೆಂಕಿ ಇದಾಗತ್ತೆ, ಎಷ್ಟು ಟೆಂಪ್ರೇಚರ್ ಜಾಸ್ತಿ ಆಗೋಗ್ಬಿಡುತ್ತೆ, ಮಾತೇ ಕೇಳಬೇಡಿ ಅಷ್ಟು ಸೂರ್ಯನ ಶಾಖ ಜಾಸ್ತಿ ಆಗತ್ತೆ. ಯಾ ನ್ಯಾಚುರಲ್ ಕ್ಯಾಲಾಮಿಟೀಸ್ ಡ್ರಾಮಾ ಮೇ ನೂಂದ, ಈ ಪ್ರಕೃತಿ ವಿಕೋಪ ಕೂಡ ಡ್ರಾಮಾದಲ್ಲಿ ಏನಾಗಿದೆ ಫಿಕ್ಸ್ ಆಗೋಗ್ಬಿಟ್ಟಿದೆ. ಅನೋಂಕಿ ಹೇ ವಿನಾಶ್ಕಾಲಿ ವಿಪರೀತ್ ಬುದ್ಧಿ ತುಮಾರ ಹೇ ಬಾಬಾ ಕೆ ಸಾತ್ ಪ್ರೀತ್ ಬುದ್ಧಿ,
ಅವ್ರದ್ದೆಲ್ಲರದು ಕೂಡ ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ, ಆದರೆ ನಿಮ್ಮದು ಈ ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಇದೆ. ಅಜ್ಞಾನ ಕಾಲ ಮೇ ಭಿ ಸಪೂತ್ ಬಚ್ಚೋ ಪರ್ ಮಾ ಬಾಪ್ ಕಾ ಪ್ಯಾರ್ ರಾತ. ಲೌಕಿಕದಲ್ಲಿ ಅಜ್ಞಾನ ಕಾಲದಲ್ಲಿ ಸುಪುತ್ರ ಮಕ್ಕಳ ಮೇಲೂ ಕೂಡ ತಂದೆ ತಾಯಿಗೆ ಪ್ರೀತಿ ಇರುತ್ತೆ. ಇಸ್ಲೇ ಬಾಬಾ ಕೇತೆ ಹೇ ಮೈ ಬಿ ನಂಬರ್ ವಾರ್ ಪುರುಷಾರ್ಥ ಅನುಸಾರ ಯಾದ್ ಪ್ಯಾರ್. ಅದರಿಂದ ತಂದೆ ಹೇಳ್ತಾರೆ ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ನೆನಪು ಪ್ರೀತಿ ಸ್ವೀಕರಿಸಿ ಅಂತ. ಜಿತನಾ ಜಿತನಾ ಸರ್ವಿಸ್ ಕರೆಂಗೆ ಕಿಶ್ವತ್ ಕರೆಂಗ್ ಕರ್ನೇನ ಕಷ್ಟ ಪಡಬೇಕಲ್ಲ ಭಾರತ್ಗೆ ಖಾಸ್ ಅವ್ರ ದುನಿಯಾಕಿ ಆಮ್ ಭಾರತ್ಗೂ ಸ್ವರ್ಗ ಬನಾನ ಹೇ. ವಿಶೇಷವಾಗಿ ಭಾರತ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಭಾರತ ದೇಶವನ್ನು ಸ್ವರ್ಗವನ್ನಾಗಿ ಮಾಡಬೇಕು. ಬಾಕಿ ಸಬ್ಕೋ ಭೇಜ್ ದೇನ ಹೇ, ಬಾಕಿ ಎಲ್ಲರನ್ನು ಕೂಡ ಕಳಿಸ್ಬೇಕಾಗತ್ತೆ ಶಾಂತಿಧಾಮಕ್ಕೆ. ಭಾರತ್ಗೂ ಸ್ವರ್ಗ ವಾಸ ಮಿಲ್ತಾ ಹೇ, ಭಾರತ ದೇಶಕ್ಕೆ ಸ್ವರ್ಗದ ಆಸ್ತಿ ಅನ್ನೋದು ಸಿಕ್ಕುತ್ತೆ. ಬಾಕಿ ಸಬ್ಕೋ ಭೇಜ್ ದೇತೆ ಶಾಂತಿಧಾಮ, ಬಾಕಿ ಸಬ್ಕೋ ಮುಕ್ತಿ ಕಾ ವರ್ಷ ಮಿಲ್ತಾ, ಎಲ್ಲರಿಗೂ ಶಾಂತಿಧಾಮಕ್ಕೆ ಕಳಿಸ್ಬಿಡ್ತಾರೆ, ಎಲ್ರಿಗೂ ಶಾಂತಿ ಆಸ್ತಿ ಅನ್ನೋದು ಸಿಕ್ಕುತ್ತೆ. ಸಬ್ ಚಲೇ ಜಾಯಂಗೆ ಆಹಾಕಾರಕ್ಕೆ ಬಾತ್ ಜಯ ಜಯಕಾರ್ ಹೋ ಜಾಯಗ, ಎಲ್ಲ ಆತ್ಮಗಳು ಪರಂಧಾಮಕ್ಕೆ ಹೊರಟೋಗ್ತಾರೆ. ಈ ಆಹಾಕಾರಗಳಾದ ನಂತರ ಸತ್ಯಗೂ ಜಯ ಜಯಕಾರ ಆಗೋಗ್ಬಿಡತ್ತೆ. ಕಿತನ ಆಹಾಕಾರ ಮಚೇ ಗಾಯಿ ಅಥವಾ ಕೂನೆ ನಾಹೆ ಕೇಲ್, ಎಷ್ಟು ಭಯಂಕರವಾದ ಇರುತ್ತೆ ಲಾಸ್ಟ್ ಟೈಮ್ನಲ್ಲಿ ಅಂದರೆ ಎಲ್ಲ ಕಡೆಯಲ್ಲಿ ಭಯಂಕರವಾಗಿರುತ್ತೆ ಮೌತು ಸಬ್ಕೋ ಹೋನ, ಎಲ್ಲ ಆತ್ಮಗಳು ದೇಹ ತ್ಯಜಿಸಿ ಪರಂಧಾಮಕ್ಕೆ ಹೋಗಲೇಬೇಕು. ಬಾಬಾ ಬಚ್ಚೋಂಕೋ ಸಂಜಾತೆ ಪೂರ ಪುರುಷಾರ್ಥ ಕರ್ಲು, ತಂದೆ ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ ಸಂಪೂರ್ಣ ಪುರುಷಾರ್ಥವನ್ನು ಮಾಡಿಬಿಡಿ. ಬಾಬಾಕ್ಕೆ ಸಾತ್ ಸದೈವ ಫರ್ಮಾನ್ ಬರ್ದಾರ್ ವಫಾದಾರ್ ಬನ್ನಾ ಹೇ, ತಂದೆ ಜೊತೆಯಲ್ಲಿ ಸದಾ ಆಜ್ಞಾಕಾರಿಗಳು ಪ್ರಾಮಾಣಿಕರು ಆಗಿರಿ. ಸರ್ವಿಸಬಲ್ ಬನ್ನಾ ಹೇ ಜಿನೋನೆ ಕಲ್ಪ ಪೇಲೆ ಜೈಸಾ ಸೇವಾ ಕಿ ಹೇ ಉನ್ಕಾ ಸಾಕ್ಷಾತ್ಕಾರ ಹೋತಾರ ಹೇಗ. ನೋಡಿ, ಸೇವಾದಾರಿಗಳು ಆಗಬೇಕು. ಯಾರು ಕಲ್ಪದ ಹಿಂದೆ ಹೇಗೆ ಸೇವೆ ಮಾಡಿದ್ರೋ ಅವ್ರದ್ದು ಅದೇ ಥರ ಸಾಕ್ಷಾತ್ಕಾರಗಳು ಆಗ್ತಾ ಇರತ್ತೆ. ತುಮ್ ಸಾಕ್ಷಿ ಹೋ ದೇಖ್ತೀರ, ಹಿಂಗೆ ನೀವು ಕೂಡ ಸಾಕ್ಷಿ ಸ್ಥಿತಿಯೆಲ್ಲ ಎಲ್ಲವನ್ನ ನೋಡ್ತಾ ಇರ್ತೀರ. ತುಮ್ದು ಸುದರ್ಶನ ಚಕ್ರಧಾರಿ ಬನೆ ಹೋ ಸದೈವ ಬುದ್ಧಿ ಮೇ ಸುದರ್ಶನ ಚಕ್ರ ಫಿರ್ತಾರಾನಾಚಿ, ನೀವು ಬುದ್ಧಿನಲ್ಲಿ ಸುದರ್ಶನ ಚಕ್ರವನ್ನು ತಿರುಗಿಸ್ತಾ ಇರಿ ಅಂದರೆ ಹಮ್ನೆ ಚೌರಾಸಿ ಜನಂ ಐಸಾ ಐಸಾ ಲಿಯಾ ಹೇ ಅಭಿ ಹಮ್ ವಾಪಸ್ ಘರ್ ಜಾತೆ ಹೇ. ಈಗ ನಾವು 84 ಜನ್ಮಗಳು ಈ ರೀತಿ ರೀತಿ ತೆಗೆದುಕೊಂಡಿದ್ದೀವಿ, ಈಗ ನಾವು ಮನೆಗೆ ವಾಪಸ್ಸು ಹೋಗಬೇಕಾಗಿದೆ. ಬಾಬಾ ಬಿ ಯಾದ್ರಹೇ ಗರ್ವಿ ಯಾದ್ರಹೇ ಸತ್ಯುಗ್ ಬಿ ಯಾದ್ರಹೇ, ತಂದೆನೂ ನೆನಪಿರಬೇಕು, ಮನೆಯೂ ನೆನಪಿರಬೇಕು, ಆಮೇಲೆ ಸತ್ಯುಗನೂ ನೆನಪಿರಬೇಕು. ಸಾರಾ ದಿನ ಬುದ್ಧಿಮಿ ಎಹಿ ಚಿಂತನ್ ಕರ್ಮ, ಇಡೀ ದಿನ ಬುದ್ಧಿನಲ್ಲಿ ಇದನ್ನೇ ಚಿಂತನೆ ಮಾಡ್ತಾ ಇರಿ ಅಂತಾರೆ. ಅಭಿ ಹಮ್ ವಿಶ್ವಕ್ಕೆ ಮಹಾರಾಜಕುಮಾರ್ ಬನೆಂಗೆ, ಹಮ್ ಶ್ರೀ ಲಕ್ಷ್ಮೀನಾರಾಯಣ್ ಬನೆಂಗೆ, ನಾವೀಗ ವಿಶ್ವದ ಮಹಾರಾಜಕುಮಾರರು ಆಗ್ತೇವೆ, ನಾವು ಶ್ರೀ ಲಕ್ಷ್ಮೀನಾರಾಯಣರು ಆಗ್ತೇವೆ. ನಶಾ ಚಡನ ಚೈನ, ನಶೆ ಖುಷಿ ಅಂತಕ್ಕಂಥದ್ದು ಏರ್ಬೇಕಲ್ವ. ಬಾಬಾ ಕಾ ನಶಾ ರಾತ ಹೇ ಬಾಬಾ ರೋಜ್ ಇಸ್ ಲಕ್ಷ್ಮೀನಾರಾಯಣ ಕ ಚಿತ್ರಕ್ಕೂ ದೇಖ್ತೆ. ಬ್ರಹ್ಮ ಬಾಬಾ ಅವ್ರಿಗೆ ನಶೆ ಇರ್ತಿತ್ತು, ಪ್ರತಿನಿತ್ಯ ಲಕ್ಷ್ಮೀನಾರಾಯಣ ಫೋಟೋ ನೋಡ್ತಾ ಇದ್ರು. ಅಂದರ್ಮೆ ನಶಾ ರಾತ ಹೇ ಬಸ್ ಕಲ್ ಹಮ್ ಜಾಕರ್ ಯಹ ಶ್ರೀಕೃಷ್ಣ ಬನೆಂಗೆ, ಒಳಗಡೆ ನಶೆ ಇರ್ತಿತ್ತು, ನಾವು ನಾಳೆ ಹೋಗ್ಬಿಟ್ಟು ಈ ರೀತಿ ಆಗ್ತೇವೆ. ಫಿರ ಸ್ವಯಂವರಕ್ಕೆ ಬಾ ಶ್ರೀನಾರಾಯಣ ಬನೆಂಗೆ, ಸ್ವಯಂವರ ಆದ ನಂತರ ಶ್ರೀನಾರಾಯಣ ಆಗ್ತಾರೆ. ತತತ್ವಂ ತುಂಬಿ ತೋ ಬನೆಂಗೆನಾ, ನೀವು ಕೂಡ ಆಗ್ತಿರಲ್ವ. ಯ ಹೇ ರಾಜಯೋಗ, ಇದಾಗಿದೆ ರಾಜಯೋಗ. ಪ್ರಜಾಯೋಗ ನಹಿ ಹೇ, ಪ್ರಜಾಯೋಗ ಅಲ್ಲ. ಆತ್ಮಂಕ ಫಿರ್ಸೆ ಅಪ್ನ ರಾಜ್ಯ ಭಾಗ್ಯ ಮಿಲ್ತಾ ಹೇ, ಆತ್ಮಗಳಿಗೆ ಪುನಃ ತಮ್ಮ ರಾಜ್ಯ ಭಾಗ್ಯ ಅಂತಕ್ಕಂಥದ್ದು ಸಿಕ್ಕತ್ತೆ. ಬಚ್ಚೋನೆ ರಾಜ್ಯ ಗವಾದಿಯ ಗವಾಯಾಥ ಆ ಫಿರ್ಸೆ ರಾಜ್ಯಲೇರಿ, ಮಕ್ಕಳು ರಾಜ್ಯವನ್ನು ಕಳ್ಕೊಂಡ್ಬಿಟ್ಟಿದ್ರಿ, ಈಗ ಪುನಃ ರಾಜ್ಯವನ್ನು ತಗೊಂತಾ ಇದ್ದೀರಿ. ಬಾಬಾ ಯ ಚಿತ್ರಾದಿ ಬನಾತೆ ಹಿ ಇಸ್ಲಿಯೇ ಕಿ ತುಂಬ ಬಚ್ಚೋಂಕೋ ದೇಖರ್ ಖುಷ್ ಹೋ ಜಾಯ್. ತಂದೆಯವರು ಇಷ್ಟೆಲ್ಲ ಚಿತ್ರಗಳು ಮಾಡಿಸಿರೋದೇನಕ್ಕೆ ಅಂದರೆ ಮಕ್ಕಳು ನೋಡ್ಬಿಟ್ಟು ಖುಷಿ ಆಗಬೇಕು ಅಂತ. ಕಿಸ್ ಜನ್ಮಂಕೆಯಲ್ಲಿ ನಮ್ಮ ಸ್ವರ್ಗ ರಾಜ್ಯ ಭಾಗ್ಯ ಪಾರೆ, 21 ಜನ್ಮಗಳಿಗೆ ನಾವು ಸ್ವರ್ಗದ ರಾಜ್ಯ ಭಾಗ್ಯವನ್ನು ಪಡ್ಕೊಳ್ತಾ ಇದ್ದೀವಿ. ಕಿತ್ನ ಸಹಜ, ಇದೆಷ್ಟೊಂದು ಸಹಜವಾಗಿರತಕ್ಕಂಥ ವಿಚಾರ ಆಗಿದೆ. ಶಿವ ಬಾಬಾ ಹೇ ಯ ಪ್ರಜಾಪಿತ ಬ್ರಹ್ಮ ದ್ವಾರ ಯ ರಾಜ್ಯೋಗ ಸಿಕ್ಕಲಾದೆ, ಶಿವ ತಂದೆ ಬಂದು ಪ್ರಜಾಪಿತ ಬ್ರಹ್ಮ ಮುಖಾಂತರ ರಾಜ್ಯೋಗವನ್ನು ಕಲಿಸ್ತಾ ಇದ್ದಾರೆ. ಅಂಫಿರ್ ಜಾಕರ್ ಬನಿಂಗೆ, ನಾವು ಹೋಗ್ಬಿಟ್ಟು ಸತ್ಯುಗದಲ್ಲಿ ಏನಾಗ್ತೀವಿ, ರಾಜ್ಯ ಭಾಗ್ಯವನ್ನು ತೆಗೆದುಕೊಂತೇವೆ. ಕಿತ್ನ ಸಹಜ, ಯ ಪ್ರಜಾಪಿತ ಬ್ರಹ್ಮ ದ್ವಾರ ರಾಜ್ಯೋಗ ಸಿಕ್ಕಲಾತೆ,
या जाकर देखते हैं खुशी का पारा चढ़ जाता है। नोड़ता इद्दंगे ने निम्गे खुशी एर बढ़ते अंतर। हम बाबा की याद में रहने से विश्व का राजकुमार बनेंगे। नाव तंदे नेनपनल्लिद्दाग विश्वद राजकुमारो आगते। कितनी खुशी रहनी चाहिए, एष्टोंदु नीवु खुशियल्लि इरबेकु अंत पॉइंट्स केळ्ता केळ्ता निम्गे खुशीने खुशी एरबेकु। हम भी पढ़ रहे हैं, तुम भी पढ़ रहे हो, इस पढ़ाई के बाद हम जाकर यह बनेंगे। ना ओद्ता इद्दीवि नीवु ओद्ता इद्दीवि ई विद्ये ओद नंतर नावु आ रीति हाक्तेवे। जितना पढ़ेंगे उतना कमाई होगा, एष्टु नीवु ओद्तीरो अष्टे संपादने आगुत्ते। बाबा ने बतलाया है कोई सर्जन तो इतने होशियार होते हैं जो लिख लाख रुपया भी एक जैस एक कैसा पर कमाते हैं। ನೋಡಿ ಇಷ್ಟೊಂದು ಹುಷಾರಾಗಿರೋಂಥ ಅಡ್ವೊಕೇಟ್ಸು ಇರ್ತಾರೆ, ಏನು ಮಾಡ್ತಾರೆ, ಒಂದೇ ಒಂದು ಕೇಸಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾರೆ ಬ್ಯಾರಿಸ್ಟರ್ ಬಿ ಐಸಾ ಹೋತೇನ ಬ್ಯಾರಿಸ್ಟರ್ಸ್ನಲ್ಲಿ ಕೂಡ ಈ ಥರ ಇರ್ತಾರಲ್ವ। ಕೋಯ್ ತೋ ಬಹುತ್ ಕಮಾತೆ ಕೋಯ್ ದೇಖೋ ತೋ ಕೋರ್ಟ್ಗೆ ಫಟವ್ವ ಪಡ ಹೋಗ। ಕೆಲವ್ರು ನೋಡಿ ಎಂತೆಂಥದ್ದು ಡ್ರೆಸ್ ಹಾಕ್ಕೊಂಡಿರ್ತಾರೆ ಅಂದರೆ ಹರಿದೋಗಿರೋಂಥ ಡ್ರೆಸ್ಸು ಹಾಕ್ಕೊಂಡು। यह भी ऐसा, इसलिए बाबा बार बार कहते हैं बच्चे कोई गफलत नहीं करो। इली कूड़ा अदे तरने तंदे हेल्तारे मक्कले बारी बारी हुडुगाटिके माडक होगबेडि, यावदे हुडुगाटिके बेड, सदैव श्रीमत् पर चलते रहो, यावागलू बाबा और डायरेक्शन्स अन्नु फॉलो माड्ता इरि। श्री श्री शिव बाबा से हम श्री बनेंगे, ना श्रेष्ठाति श्रेष्ठ शिव तंदे मतद मेले श्रेष्ठर आगती। तुम बच्चों ने बाबा से अनेक बार वर्षा लिया और फिर गवाया, नहीं कूड़ा मक्कलु तंदे इंद अनेक बारी आस्ति तोंडिद्री मत्ते कळ्कोंड्री। किस जन्म का वर्षा आधा कल्प के लिए मिलता है, 21 जन्म स्वर्गद आस्ति अंतकंतदो अर्ध कल्पकोस्कर पुनः सिक्ता इदे। आधा कल्प 2500 वर्ष सुख पाते हो, ಅರ್ಧ ಕಲ್ಪ 2000 ವರ್ಷಗಳು ನೀವು ಸುಖವನ್ನು ಅನುಭವಿಸ್ತೀರಾ। ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಕ ಯಾದ್ಗಾರ್ ಅವ್ರ ಗುಡ್ ಮಾರ್ನಿಂಗ್, ರೂಹಾನಿ ಬಾಪ್ಕಿ ರೂಹಾನಿ ಬಚ್ಚೋಂಕೋ ನಮಸ್ತೆ। ಹಮ್ ಸಬ್ ರೂಹಾನಿ ಬಚ್ಚೋಂಕಿ ರೂಹಾನಿ ಬಾಪ್ ದಾದಕೋ ಯಾದ್ ಪ್ಯಾರ್ ಅವ್ರ ನಮಸ್ತೆ 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 ಗುಡ್ ಮಾರ್ನಿಂಗ್। ಅಂದರ್ ಬಾಹರ್ ಸಚ್ಚಾ ರಹನಾ ಹೇ, ಒಳಗೆ ಹೊರಗೆ ಸತ್ಯವಾಗಿ ಹೇಳಬೇಕು। ಪಡಾಯಿ ಮೇ ಕಬಿ ಬಿ ಗಫಲತ್ ನಹಿ ಕರ್ನಾ ಹೇ, ಓದೋದ್ರಲ್ಲಿ ಹುಡುಗಾಟಿಕೆಯನ್ನು ಮಾಡೋಕ್ಕೆ ಹೋಗಬೇಡಿ। ಕಬಿ ಬಿ ಸಂಶಯ ಬುದ್ಧಿ ಬಂದು ಪಡಾಯಿ ನಹಿ ಚೋಡ್ನಾ ಹೇ, ಎಂದು ಕೂಡ ಡೌಟ್ ಪಟ್ಕೊಂಡು ವಿದ್ಯೆಯನ್ನು ಬಿಡಬೇಡಿ। ಸರ್ವಿಸ್ ಮೇ ವಿಘ್ನ ರೂಪ್ ನಹಿ ಬನ್ನಾ, ಸೇವೆ ಮಾಡೋದ್ರಲ್ಲಿ ವಿಘ್ನ ರೂಪರು ಆಗಬೇಡಿ। ಸಬ್ಕೋ ಇಹಿ ಖುಷ್ಖಬರಿ ಸುನಾವೋ, ಹಮ್ ಪವಿತ್ರತಾಕ್ಕೆ ಬಲ್ಸೆ ಶ್ರೀಮತ್ ಪರ್ ಅಪ್ನಾ ತನ್ಮಂದನ್ के सहयोग से 21 जन्मों के लिए भारत को श्रेष्ठाचारी डबल सिरताज बनने की सेवा कर रहे हैं। ಎಲ್ಲರಿಗೂ ಇದೇ ಖುಷಿ ಸಂದೇಶವನ್ನು ಕೊಟ್ಬಿಡಿ। ಏನಂತ, ಪವಿತ್ರತೆಯ ಶಕ್ತಿ ಆಧಾರದ ಮೇಲೆ, ಶ್ರೀಮತದ ಆಧಾರದ ಮೇಲೆ, ನಮ್ಮದೇ ತನುಮನ ಧನಗಳ ಆಧಾರದ ಮೇಲೆ ಸಹಯೋಗ ಕೊಟ್ಟು 21 ಜನ್ಮಗಳಿಗೆ ಭಾರತ ದೇಶವನ್ನು ಶ್ರೇಷ್ಠಾಚಾರಿ ಡಬಲ್ ಕಿರೀಟಧಾರಿಯನ್ನಾಗಿ ಮಾಡೋ ಅಂಥ ಸೇವೆ ಮಾಡ್ತಾ ಇದ್ದೀವಿ ಅಂತ ತಿಳಿಸ್ಬಿಡಿ ವರದಾನ। सेकेंड में संकल्पों को स्टॉप कर अपने फाउंडेशन को मजबूत बनाने वाले पास विथ आनर भव वरदान इदे। सेकेंडली संकल्पगळन्नु निल्लिसि तम्म फाउंडेशन अन्नु गट्टि माड्कोळ्ळतक्कंत पास विथ आनर आगिरि। कोई भी पेपर परिपक्व बनाने के लिए आता है, यावदे जीवनदल्लि पेपर्स बरुत्ते अंद्रे अदु निम्मन्नु गट्टि माड्लिक्के बरुत्ते अंतारे, फाउंडेशन को मजबूत करने के लिए आते हैं, इसलिए गर्भाव नहीं है। ನಿಮ್ಮ ಗಾಬರಿ ಆಗಬೇಡಿ ಅಂತ, ಬಾಹರ್ ಕಾ ಹಲ್ಚಲ್ ಮೇ ಏಕ್ ಸೆಕೆಂಡ್ ಮೇ ಸ್ಟಾಪ್ ಕರ್ನೆ ಕಾ ಅಭ್ಯಾಸ ಕರೋ, ಹೊರಗಡೆ ಹಲ್ಚಲ್ ಇದೆ, ಒಂದು ಸೆಕೆಂಡ್ ಮನಸ್ಸನ್ನು ನಿಲ್ಲಿಸೋ ಅಂತ ಅಭ್ಯಾಸ ಮಾಡಿ। ಕಿತನಾ ಬಿ ವಿಚಾರ ಹೋ ವಿಸ್ತಾರ ಹೋ ಸೆಕೆಂಡ್ ಮೇ ಸಮೇಟ್ಲು, ಎಷ್ಟೇ ವಿಸ್ತಾರ ಇದ್ರು ಸೆಕೆಂಡ್ನಲ್ಲಿ ಅದನ್ನು ಏನು ಮಾಡಬೇಕೋ ಸ್ಟಾಪ್ ಮಾಡಿ। ಭೂಕ್ ಪ್ಯಾಸ ಸರ್ದಿ ಗರ್ಮಿ ಸಾಬ್ ಕುಚ್ ಹೋತೆ ಹುಯೇ ಬಿ ಸಂಸ್ಕಾರ ಪ್ರಕಟ ನಾ ಹೋ, ಹೊಟ್ಟೆ ಹಸಿವು ಅಥವಾ ಬಾಯಾರಿಕೆ ಚಳಿ ಸೆಕೆ ಏನೇ ಇದ್ದರೂ ಹಳೆ ಸಂಸ್ಕಾರಗಳು ಪ್ರಕಟ ಆಗಬಾರ್ದು। ಸಮೇಟ್ನಿಗೆ ಶಕ್ತಿ ದ್ವಾರ ಸ್ಟಾಪ್ ಲಗಾದು, ಅಳವಡಿಸ್ಕೊಳ್ಳೋ ಅಂಥ ಶಕ್ತಿಯಿಂದ ಏನು ಮಾಡಿ ಸ್ಟಾಪ್ ನಿಲ್ಲಿಸಿ ಅಂತ। ಎಹಿ ಬಹೋ ಸಮಯಕ ಅಭ್ಯಾಸ ಪಾಸ್ ವಿತ್ ಅನ್ನೋದು ಬನ್ನದೇಗ, ಇದೇ ಅಭ್ಯಾಸ ಅನ್ನೋದು ನಿಮಗೆ ಏನು ಮಾಡಿಸುತ್ತೆ, ಬಹಳ ಸಮಯ ಏನನ್ನಿಸುತ್ತೆ ಅನುಭವ ಮಾಡಿಸುತ್ತೆ, ಪಾಸ್ ವಿತ್ ಅನ್ನೋದು ಅನುಭವ ಮಾಡಿಸುತ್ತೆ।
स्लोगन, अपने सुख शांति के वाइब्रेशन से लोगों को सुख चैन की अनुभूति कराना ही सच्ची सेवा है। तम सुख शांतिय वाइब्रेशन निंदा ಜನಗಳಿಗೆ ಸುಖ ನೆಮ್ಮದಿಯ ಅನುಭವ ಮಾಡಿಸೋದೇ ಸತ್ಯ ಸೇವೆ ಆಗಿದೆ. ಅಚ್ಚ ಓಂ ಶಾಂತಿ.